ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಯುಗಮಾನೋತ್ಸವದ ಪತ್ರಿಕಾಗೋಷ್ಠಿ. ಚಿಂಚೋಳಿ ಪಟ್ಟಣದ ಹಾರಕೂಡ ಕಲ್ಯಾಣ ಮಂಟಪದಲ್ಲಿ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಶರಣು ಪಾಟೀಲ್, ಮೋದಕಪಲ್ಲಿ ಸಂತೋಷ್ ಗಡಂತಿ, ಉಡುಪಿ ಮಲ್ಲಿಕಾರ್ಜುನ್, ರಾಶೇಖರಯ್ಯ ಸಾಲಿ ಗುಂಡಯ್ಯ ಸ್ವಾಮಿ, ಶಂಕರಯ್ಯ ಮಠಪತಿ, ರೇವಣಸಿದ್ಧ ಸ್ವಾಮಿ ಮತ್ತು ಜ್ಞಾನೇಶ್ವರಯ್ಯ, ನಾಗರಾಜ್ ಮಲ್ಕೋಡ್, ಸಂತೋಷ್ ಕಡೆಗದ್, ಮಲ್ಲಿಕಾರ್ಜುನ್ ಮಹಂತಯ್ಯ ಮತ್ತು ಸಂತೋಷ್ ದಾದಾಪುರ್ ಶಂಕರ್ ಶಿವಪುರಿ ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಬ್ರೇಕಿಂಗ್ ನ್ಯೂಸ್, ಕನ್ನಡ, ಚಿಂಚೋಳಿ. ನಮ್ಮ ತಾಲೂಕಿನ ಪೂಜೆಗಳು ಹಾಗೂ ಸಮಾಜದ ಎಲ್ಲ ಗಣ್ಯರು ಸೇರಿ 2 ದಿವಸ ಚಿಂಚೋಳಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ನಾನು ನಮ್ಮ ಸಮಾಜದ ಎಲ್ಲ ಮುಖಂಡರು ಹಾಗೂ ಜಯಂತಿ ಯುಗಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೊಡನೆ ಹಾಗೂ ಪೂಜ್ಯರೊಡನೆ ಚರ್ಚಿಸಿ 2 ದಿನಗಳ ಕಾಲ ಚಿಂಚೋಳಿಯಲ್ಲಿ ತಾಲೂಕಾ ಮಟ್ಟದ ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಎಲ್ಲರ ಸಹಮತದೊಂದಿಗೆ ಕಾರ್ಯಕ್ರಮವನ್ನು ವೇಳಾಪಟ್ಟಿಯನ್ನು ತಯಾರು ಮಾಡಿದ್ದೆವು. ಅದರಂತೆ 26ನೇ ತಾರೀಕು ಬೆಳಿಗ್ಗೆ ರಂಭಾಪುರಿ ಜಗದ್ಗುರುಗಳು 7 ಗಂಟೆಗೆ ಚಿಂಚೋಳಿ ನಗರಕ್ಕೆ ಪ್ರವೇಶ ಮಾಡ್ತಾರೆ. ಭವಾನಿ ಗುಡಿಯಿಂದ ಆರಕೂಡು ಚಂದ್ರಶೇಖರ ಕಲ್ಯಾಣ ಮಂಟಪದವರಿಗೆ ಅವರಿಗೆ ಭವ್ಯ ಮೆರವಣಿಗೆಯೊಂದಿಗೆ ಸ್ವಾಗತ ಮಾಡ್ತೀವಿ. ಅವತ್ತಿನ ದಿವಸ 26ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ನಾವು ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನು ಈ ಒಂದು ಆರಕೂಡು ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ನಮ್ಮ ತಾಲೂಕಿನ ಹಡಗು ಜಲಮೂರ್ತಿಗಳಿರ್ತಾರೆ ಹಾಗೂ ಅತಿಥಿಗಳಿರ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ದೀಪಕ್ ನಾಥ್ ಕುಂಚಟ್ಟಿ ಅವರು ಅಧ್ಯಕ್ಷರಿರ್ತಾರೆ. ಅದೇ ದಿನ ಸಾಯಂಕಾಲ 4 ಗಂಟೆಗೆ ಧಾರ್ಮಿಕ ಸಭೆಯನ್ನು ಆಯೋಜಿಸಿದ್ದು ಈ ಸಭೆಗೆ ಪರಮ ಪೂಜ್ಯ ಹಾರ್ಕೂರು ಚಂದ್ರಶೇಖರ ಶ್ರೀಗಳು ಆಗಮಿಸ್ತಾರೆ. ಅಲ್ಲದೆ ನಮ್ಮ ದಿಗಲ್ಮಡಿಯ ಬಸವಲಿಂಗ ಅವಧೂತರು ಹಾಗೂ ಸೇಡಂನ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲಗೂರವರು ಬರ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೌತಮ್ ಪಾಟೀಲ್ ಅವರು ವಹಿಸಿಕೊಂಡಿರ್ತಾರೆ. ಅದೇ ರೀತಿ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಅಂದರೆ 27ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ನಮ್ಮ ಚಿಂಚೋಳಿ ತಾಲೂಕಿನ ಹಾಗೂ ಜಿಲ್ಲೆಯ ಇನ್ನಿತರ ಎಲ್ಲ ಕಡೆಯಿಂದ ಜಂಗಮ ವಟುಗಳಿಗೆ ಅಯ್ಯಾಚಾರ ಕೊಡುವಂಥ ಒಂದು ಕಾರ್ಯಕ್ರಮ, ವಿಶಿಷ್ಟ ಕಾರ್ಯಕ್ರಮ ಚಿಂಚೋಳಿಯಲ್ಲಿ ಆಗಿರಲಿಲ್ಲ. ಅಯ್ಯಾಚಾರ ಕಾರ್ಯಕ್ರಮ ಹಾಗೂ ಭಕ್ತರಿಗೆ ಲಿಂಗ ದೀಕ್ಷೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೆವು. ಈ ಕಾರ್ಯಕ್ರಮಕ್ಕೆ ನಮ್ಮ PLD ಬ್ಯಾಂಕಿನ ಅಧ್ಯಕ್ಷರು, ಮಹಿಳೆಯರಾದಂಥ ಚಂದ್ರಕಲಾ ಲಿಂಗಶೆಟ್ಟಿ ತಟ್ಟೆಪಲ್ಲಿ ಅವರ ಅಧ್ಯಕ್ಷರು ಇರ್ತಾರೆ. ಅವತ್ತಿನ ದಿವಸ ಇದೊಂದು ವಿಶೇಷ ಕಾರ್ಯಕ್ರಮ ಇದೆ. ಸುಮಾರು ಈಗಾಗಲೇ ಒಂದು 40ರಿಂದ 50 ಜನ ಜಂಗಮ ಒಟುಗಳಿಗೆ ಅಯ್ಯಾಚಾರ ಮಾಡಿಸುವಂಥವರು ಎಲ್ಲ ಹೆಸರು ಕೊಟ್ಟಿದ್ದಾರೆ. ಅವತ್ತಿನ ದಿವಸ ಸಾಯಂಕಾಲ 5 ಗಂಟೆಗೆ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇರುತ್ತೆ. ಸಮಾರೋಪ ಸಮಾರಂಭದಲ್ಲಿ ನಮ್ಮ ಮುಖ್ಯ ಅತಿಥಿಗಳಿಗೆ ಚಿಂಚೋಳಿಯ ಶಾಸಕರಾದಂಥ ಸನ್ಮಾನ್ಯ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಇರ್ತಾರೆ. ಈಗಾಗಲೇ ನಾವು ಸಮಿತಿಯವರೆಲ್ಲ ಹೋಗಿ ಮೊನ್ನೆ ಶಾಸಕರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಸ್ವಾಗತವನ್ನು ಕೂಡಿದ್ದೀವಿ. ಅವ್ರ ಜೊತೆಗೆ ಬೀದರ್ನ ಸಂಸದರಾದಂಥ ಸಾಗರ್ ಖಂಡ್ರೆ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಜೊತೆಗೆ ಡಾಕ್ಟರ್ ಶರಣ್ಪ್ರಕಾಶ್ ಪಾಟೀಲ್ ಅವರು, ಅವರಿಗೂ ಸಹ ನಾವು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಸ್ವಾಗತ ಮಾಡಿದ್ದೀವಿ. ಜೊತೆಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ವಿಶ್ವ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೂ ಸಹ ನಾವು ಆಮಂತ್ರಣ ಕೊಟ್ಟಿದ್ದೀವಿ. ಅವರು ತಪ್ಪದೇ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಜೊತೆಗೆ ಕಲಬುರ್ಗಿಯ ಮಾಜಿ ಸಂಸದರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇರ್ತಾರೆ, ಸುಭಾಷ್ ರಾಠೋಡ್ ಅವರು ಇರ್ತಾರೆ, ವಿಕ್ರಮ್ ಪಾಟೀಲ್ ಅವರು. ಹುಮ್ನಾಬಾದ್ SVTVS ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. SSLC PUC ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ CV ಇಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಕಲಬುರಗಿ ರಸ್ತೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.